ಮತ್ತ ಚಾಚುಡಾ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಸಣ್ಣ ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ಅಂದ್ರ ಬಹಳ ಪ್ರೀತಿ. ಆದ್ರ ಹೊಟ್ಟೆ ಹಸದಾಗ ಅವರು ಅನ್ನನ ತಿಂತಾರ. ಇನ್ನ 10-12 ವರ್ಷದ ಹುಡುಗರಂತು ದಿನಕ್ಕೆ 2-3 ಬಾರಿ ರೊಟ್ಟಿ ಪಲ್ಲೆ ತಿಂದು ಅನ್ನ ಊಟ ಮಾಡಿದ್ರನ ಸಮಾಧಾನ. ಆದ್ರ ಬೀದರ್ನ್ಯಾಗ ಒಬ್ಬ ಹುಡುಗ ಅದಾನ, ಅವ ಮಾತ್ರ ಊಟನ ಮಾಡಂಗಿಲ್ಲ ಅಂತ ನೀವು ನೋಡ್ರಿ. ಊಟ ಮಾಡೋ ನನ್ ಕಂದ, ನಮ್ಮ ಶಾಣೆ ಅಲ್ಲ ನೀನ್? ಒಂಚೂರು ಅನ್ನ ತಿಂದ ನೀರ್ ಕುಡ್ದು ಆಡಕ್ ಹೋಗ ಯಪ್ಪ. ಹ್ಮ್, ಇವರಪ್ಪ ಅಮ್ಮ ಎಷ್ಟು ಮುದ್ದು ಮಾಡಿದ್ರು ಈ ಹುಡುಗ ಒಂದೀಟು ಊಟನ ಮಾಡಂಗಿಲ್ಲ. ಒತ್ತಾಯ ಮಾಡಿದ್ರ ಕಣ್ಣಾಗ ಗಂಗವ್ನ ಹರಿತಾಳ್ ನೋಡ್ರಿ. ಅಷ್ಟೇ ಅಲ್ಲ, ತೆಲಿ ತೆಲಿ ಬಡ್ಕೊಂಡು ಅಳ್ತಾನ. ಇನ್ನು ಈ ಹುಡುಗನ ಊಟ ಅಂದ್ರ ಚಾಕ್ಲೇಟ್ ತಿನ್ನೋದು. ಮುಂಜಾನೆ ಮಧ್ಯಾಹ್ನ ರಾತ್ರಿ ಚಾಕ್ಲೇಟ್ ತಿಂದ್ರ ಮುಗ್ದ ಹೋತ ಇವನ ಊಟ ಆದಂಗ. ಇವ ಬೀದರ್ನಾಗಿರೋ ಪ್ರತಾಪ್ ನಗರದ ಕಂಠಯ್ಯ ಸ್ವಾಮಿಯವರ ಮಗ ಶಿವಸ್ವಾಮಿ. 12 ವರ್ಷದಿಂದ ಹಿಂಗ ಅದಾನಂತ. ಮನಿ ತುಂಬಾ ಬಡತನ ಇದ್ರು ಇವಂಗ ಚಾಕ್ಲೇಟ್ ಕೊಡ್ಸೋದು ತಪ್ಪಂಗಿಲ್ಲ ಅಂತ. ಅವನು ಹುಟ್ಟಲಾಗಿರೋದು ಒಟ್ಟು ಅನ್ನ ಕೊಟ್ಟರೆ ಬಿಸಾಡ್ತಾನೆ, ಆಮೇಲೆ ಜಬರ್ದಸ್ತಿ ಮಾಡಿದ್ರು ಅಳ್ತಾನೆ, ಗಾಡಿ ನತ್ತಿದ ಗಾಡಿ ಹೊಡಿತಾನೆ. ಎಷ್ಟು ಪ್ರಯತ್ನ ಮಾಡಿದ್ರು ಅವ್ನು ತೊಗೊಳ್ಳಿ ಸರ್. ಇನ್ನೂವರೆಗೂ ನಾವು ಎಷ್ಟು ಸರ್ತಿ ಪ್ರಯತ್ನ ಮಾಡಿದ್ರು ಓ ಸರ್ತಿ ಹತ್ತು ಹತ್ತು ಬೇವು ಶಾತ ಸರ್ತಿ ಅಂತೂ. ಒಟ್ಟು ಬಾಳೆಹಣ್ಣು ತಿಂಬಲ್ಲ, ಸೇಬು ತಿಂಬಲ್ಲ, ಅನ್ನ ರೊಟ್ಟಿ ಚಪಾತಿ ಪೂರಿ ಇಡ್ಲಿ ವಡೆ ಏನು ಕೊಟ್ಟು ತಿನ್ನಲ್ಲ ಸರ್ ಅವನು. ನಾವು ಯಾವಾಗ ಯಾವಾಗ ಒಂದೊಂದು ಸರ್ತಿ ಒಂದೆರಡು ಚಾಕ್ಲೇಟ್ ತಿಂತಾನೆ, ಬೇಕಾದ್ರೆ ಜಾಸ್ತಿ ಬೇಡ ಒಂದೆರಡು ಬಿಸ್ಕೆಟ್ ತಿಂತಾನೆ ಸರ್ ಅಷ್ಟೇ ಸರ್. ಶಿವಸ್ವಾಮಿ ಸಾಲಿಗೂ ಹೊಕ್ಕಾನ, ಎಲ್ಲಾ ಹುಡುಗರ ಜೊತೆ ಆಟಾನೂ ಆಡ್ತಾನ, ಆದ್ರ ಊಟ ಮಾತ್ರ ಮಾಡಂಗಿಲ್ಲ ಅಂತ. ಇನ್ನ ಚಾಕ್ಲೇಟ್ ಬದಲಿಗೆ ಯಾವಾಗಾರ ಬಿಸ್ಕೆಟ್ ತಿಂತಾನಂತ. ಏನೇನು ಹಾಲು ಡಬ ರೊಟ್ಟಿ ತಿಂಬಲ್ಲ, ಬ್ರೆಡ್ ತಿಂಬಲ್ಲ, ಏನೇನು ತಿಂಬಲ್ಲ, ಅದೇ ಬಿಸ್ಕೆಟು ಚಾಕ್ಲೇಟು ಹಾಲು. ಒಟ್ಟೆ ಅನಾರ ಉಳ್ಳತ್ತಂದ್ರೆ ನೆತ್ತಿ ನೆಲಕ್ಕೆ ಹೊಡಿತಾನ, ನತ್ತಿ ಹೊಡ್ಕೋತಾನ, ಬೇಹೌಸ್ ಆಯ್ತಾನ, ಒಟ್ಟೆ ಅನ್ನನೇ ಮುಂದಕ್ಕೆ ತರಕೂಡಲ್ಲವ. ಡಾಕ್ಟರ್ಗಳು ಬಲ್ಲಿ ಹೋದ್ರೆ ಬಿ ಏನು ಹೇಳಿಲ್ಲ ಅವರು. ಊಟದ ತಾಟ್ ನೋಡಿದ್ರ ಶಿವು ಓಡಿ ಹೋಗಾನಂತ. ಬೀದರ್ನ್ಯಾಗ ಡಾಕ್ಟರ್ಗೆ ತೋರಿಸಿದ್ರು, ಏನೂ ಪ್ರಯೋಜನ ಆಗಿಲ್ಲ ಅಂತ. ಇದು ಮನೋರೋಗ ಇರಬೇಕು ಅಂದಾರಂತ ಡಾಕ್ಟ್ರು. ಅದೇನಾರ ಇರ್ಲಿ, ಬರೇ ಚಾಕ್ಲೇಟ್ ತಿಂದು ಬದುಕುದು ಅಂದ್ರ ಮುಂದೇನಾಕೈತು ಅನ್ನೋ ಚಿಂತೆ ಮನಿ ಮಂದಿದು. ಮತ್ತ ದಿನಾಲೂ ಚಾಕ್ಲೇಟ್ಗೆ ರೊಕ್ಕ ಎಲ್ಲಿಂದ ತರ್ಬೇಕು ಹೇಳ್ರಿ, ಅದು ಒಂದು ಚಿಂತಿನ ಅಲ್ಲೇನ್ರಿ. ಅನಿಲ್ ಕುಮಾರ್, ದೇಶ್ಮುಖ್, ಸುವರ್ಣ ನ್ಯೂಸ್ 24/7, ಬೀದರ್.